ಸಂಚಾರಿ ಥಿಯೇಟರ್ ಹಾಗೂ ಕೆಎಸ್ ಮುದ್ದಪ್ಪ ಸ್ಮಾರಕ ಟ್ರಸ್ಟ್ ಸಹಯೋಗದಲ್ಲಿ 10ರಿಂದ 15 ವರ್ಷದ ಮಕ್ಕಳಿಗೆ 15 ದಿನಗಳ ವಸತಿ ಸಹಿತ ಬೇಸಿಗೆ ರಂಗಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರ ನಡೆದದ್ದು ನಗರ ಜಂಜಡದಿಂದ ದೂರ ರಾಮನಗರದ ಮುದ್ದುಶ್ರೀ ದಿಬ್ಬದಲ್ಲಿ. ಸಂಚಾರಿ ಥಿಯೇಟರ್ ಈ ರೀತಿ ಮಕ್ಕಳಿಗೆ ಕಳೆದ 4 ವರ್ಷಗಳಿಂದ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ರಂಗ ತರಬೇತಿ ಶಿಬಿರವನ್ನು ಆಯೋಜಿಸುತ್ತಾ ಬಂದಿದೆ. ಈ ಶಿಬಿರದಲ್ಲಿ ಮಕ್ಕಳಿಗೆ ನಾಟಕ, ಹಾಡು, ಕುಣಿತ, ಜಾನಪದ ಹೀಗೆ ಹಲವು ವಿಷಯಗಳ ಜೊತೆಗೆ ಒಟ್ಟಿಗೆ ಬಾಳುವುದರ ಮಹತ್ವ, ಅದರ ಅನುಭವವನ್ನು ಕಟ್ಟಿಕೊಡಲಾಯಿತು. ಈ ರೀತಿಯ ಶಿಬಿರದ ಕುರಿತು ಸಂಚಾರಿ ಥಿಯೇಟರ್ನ ಎನ್ ಮಂಗಳ ಅವರು ಹೇಳುವುದು ಹೀಗೆ. ಸಂಚಾರಿ ಥಿಯೇಟರು ಮಕ್ಕಳಿಗಾಗಿ ಪ್ರತಿ ವರ್ಷ ವರ್ಕ್ಶಾಪ್ ಮಾಡ್ತಲೇ ಇದೆ. ಪ್ರೇಮ ಕಾರಂತ್ ಮತ್ತು ಬೀದಿ ಕಾರಂತಕ್ಕೆ ವಾರಾಂತ್ಯ ರಂಗ ಶಿಬಿರ ಮಾಡ್ಕೊಂಡು ಬರ್ತಿದ್ವಿ. ಆಮೇಲೆ ಸಮ್ಮ ವರ್ಕ್ಶಾಪ್ಸು ಮಾಡ್ತಾಯಿದ್ವಿ. ಆ ಮಕ್ಕಳು ಎಷ್ಟು ಹೋಗೋಕ್ಕೆ ಕ್ಯಾಂಪ್ ಮುಗಿದ್ಮೇಲೆ ಮನೆಗೆ ಹೋಗೋಕ್ಕೆ ಹಿಂದೇಟು ಹೊಡಿತಿದ್ವು ಅಂದರೆ, ಇಲ್ಲಿ ಬಂದಿದ್ದಾರೆ ಆ ಪೇರೆಂಟು ಕೂಡ. ಆ ಪೇರೆಂಟ್ ಒಬ್ಬರು ಹೇಳಿದ್ರು, ನೀವು ಸುಮ್ಮನೆ 15 ದಿವಸ ಕರ್ಕೊಂಡೋಗ್ಬಿಡಿ ಎಲ್ಲ ಅಂತ. ಸೊ ದಟ್ ವಾಸ್ ಅ ಸೀಡ್ ಆ್ಯಕ್ಚುಲಿ. ಆದರೆ ಆ ಥರದ್ದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಆವಾಗಲೇ ಹುಟ್ಟಿದ್ದೇನಲ್ಲ, ಶಾಂತನಾಗರಾಜವರು 1999 ಅನ್ಸತ್ತೆ, ಬಹುಶಃ ಅವರೇ ಅನ್ಸತ್ತೆ ಫಸ್ಟ್ ಮಾಡಿದವರು ವರ್ಕ್ಶಾಪ್ನ, ರೆಸಿಡೆನ್ಷಿಯಲ್ ವರ್ಕ್ಶಾಪು ಜಿಗಣಿ ನಾನು ಮಾಡಿದ್ದು. ಆವಾಗ ನಾನು ನಾಟಕ ಮಾಡಿಸಿದ್ದೆ ರೆಸಿಡೆನ್ಷಿಯಲ್ ವರ್ಕ್ಶಾಪಲ್ಲಿ. ಸೊ ಅದರದ್ದೊಂದು ಎಕ್ಸ್ಪೀರಿಯೆನ್ಸು ಮತ್ತು ಇವರು ಹೇಳಿದ್ದು ಎರಡು ಮೋಟಿವೇಟ್ ಆಗಿ ನಾನು ಓಕೆ ಮಾಡೋಣ ಅಂತ ಶುರು ಮಾಡಿದ್ವಿ. ಬಟ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇತ್ತು ನಮಗೆ. ಆ್ಯಕ್ಚುಲಿ ಮೊದಲನೇ ವರ್ಷಕ್ಕೆ 50 ಜನ ಮಕ್ಕಳು ನಮ್ಮ ಬಗ್ಗೆ ನಂಬಿಕೆ ಇಟ್ಟು ಕಳಿಸಿದ್ರು. ಸೊ ನಾವು ಏನಂದರೆ ಇದು ಮಾಡೋದು ಮಾಡ್ತೀವಿ, ಒಂದೇ ಊರಿಗೆ ಒಂದೇ ಜಾಗಕ್ಕೆ ಫಿಕ್ಸ್ ಆಗೋದು ಅಂತ. ಪ್ರತಿ ವರ್ಷ ಬೇರೆ ಬೇರೆ ಜಾಗಕ್ಕೆ ಹೋಗ್ತೀವಿ. ಆ ಜಾಗದ ವಿಶೇಷ ಮತ್ತು ಆ ಜಾಗದ ಸಾಹಿತ್ಯ, ಅಲ್ಲಿನ ಸಂಸ್ಕೃತಿ ಮತ್ತು ಅಲ್ಲಿನ ಭಾಷೆ ಇವುಗಳನ್ನು ಇಟ್ಕೊಂಡು ಅಲ್ಲಿ ಏನು ರಿಸೋರ್ಸ್ ಸಿಕ್ಕತ್ತೋ ಅದ್ರ ಮೇಲೆ ನಾವು 15 ದಿವಸ ಬದುಕು ಮಾಡೋದು ಅಂತ. ಇದು ವರ್ಕ್ಶಾಪು ಅಲ್ಲ, ಯಾಕೆಂದರೆ ಇದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಅಂದ್ಬಿಟ್ಟು ನಾವು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಮತ್ತು ಇಲ್ಲಿ ಆ ಥರದ ಎಲ್ಲ ಸೌಲಭ್ಯಗಳು ಇರೋವಂಥ ಜಾಗ ಅಲ್ಲ. ಆದರೆ ಒಬ್ಬ ಮನುಷ್ಯನಿಗೆ ಇರಬೇಕಾದ ಮೂಲಭೂತ ಎಲ್ಲ ಸೌಲಭ್ಯಗಳು ಇದೆಯಾ ಅನ್ನೋದನ್ನು ನೋಡ್ಕೊಳ್ತೀವಿ. ಅಷ್ಟು ಬದುಕಕ್ಕೆ ಸಾಧ್ಯ ಆದರೆ ಸಾಕು. ಟಿ ವಿ ಇಲ್ಲ, ಮೊಬೈಲ್ ಇಲ್ಲ, ವಿಡಿಯೋ ಗೇಮ್ಸ್ ಇಲ್ಲ, ಪೆಪ್ಸಿ ಇಲ್ಲ, ಕೋಕೋ ಕೋಲಾ ಇಲ್ಲ, ಲೇಸ್ ಇಲ್ಲ. ಒಬ್ಬ ಮನುಷ್ಯ ಮನೆಯಲ್ಲಿ ಊಟ ಮಾಡೋಕ್ಕೆ ಏನಬೇಕು ಅದೆಲ್ಲವೂ ಸಿಕ್ಕುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ. ಮತ್ತು ಮಕ್ಕಳಿಗೆ ರೊಟೀನ್ ಅನ್ನೋದನ್ನು ಎಂಜಾಯ್ ಮಾಡಬೇಕು. ನನ್ನ ತಾನು ತೊಳೆದ ತಟ್ಟೆನ ತಿಂದ ತಟ್ಟೆನ ತೊಳೆಯೋದಾಗ್ಬೋದು, ನಾನು ಹಾಕ್ಕೊಂಡು ಬಟ್ಟೆನ ಒಗೆಯೋದಾಗ್ಬೋದು, ಸ್ನಾನ ಮಾಡೋದಾಗಲಿ, ಅವೆಲ್ಲವೂ ಒಂಥರ ಬೇಜಾರಿನ ವಿಷಯ ಆಗಿರ್ಬೋದ, ಅದೊಂದು ಖುಷಿಯ ವಿಷಯ ಆಗೋದು ಹಾಗೆ ಮಾಡಬೇಕು. ಅಂದರೆ ರೊಟೀನ್ ತುಂಬ ಸರಳವಾಗಿ ಹೇಳಬೇಕಂದ್ರೆ ಈ ಥರದ ಕ್ಯಾಂಪ್ಗಳು ಒಂದು 15 ದಿವಸ ಬೇರೆ ಬೇರೆ ಕುಟುಂಬಗಳಿಂದ ಬಂದಿರೋ 15 ದಿನ ಒಂದು 50 ಮಕ್ಕಳು, ಒಂದು 10 ಜನ ರಿಸೋರ್ಸ್ ಪರ್ಸನ್ ಒಟ್ಟಿಗೆ ಸಂಸಾರ ಮಾಡ್ತೀವಿ. ಅದ್ರ ಜೊತೆ ಆ ನೆಪದಲ್ಲಿ ಒಂದು ನಾಟಕ ಕಟ್ಟ. ಮುದ್ದುಶ್ರೀ ದಿಬ್ಬ ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ನಗರದ ಕಲುಷಿತ ವಾತಾವರಣದಿಂದ ದೂರವಾಗಿದ್ದು ಇಲ್ಲಿನ ಪರಿಸರ ಮನಸ್ಸಿಗೆ ಮುದ ನೀಡುತ್ತದೆ. ಮುದ್ದುಶ್ರೀ ದಿಬ್ಬದಲ್ಲಿ ಸುತ್ತ ನೋಡಿದರೆ ಗುಡ್ಡಗಳ ಸಾಲೆ ಕಣ್ಣಿಗೆ ಬೀಳುತ್ತದೆ. ಇಲ್ಲಿ ಮಕ್ಕಳ ಶಿಬಿರಕ್ಕಿಂತಲೂ ಮೊದಲು ಅನೇಕ ಶಿಬಿರಗಳು KSM ಟ್ರಸ್ಟ್ನ ವತಿಯಿಂದ ನಡೆದಿವೆ. KSM ಟ್ರಸ್ಟ್ನ ಹಿನ್ನೆಲೆ ಹಾಗೂ ಚಟುವಟಿಕೆ ಕುರಿತು ಸಂಸ್ಥೆಯ ಕಾರ್ಯದರ್ಶಿ, ರಂಗಕರ್ಮಿ ಹಾಗೂ ಜಾನಪದ ತಜ್ಞ ಡಾಕ್ಟರ್ ಎಂ ಬೈರೇಗೌಡ ಹೀಗೆ ಹೇಳುತ್ತಾರೆ. ಗೊತ್ತಿಲ್ಲ, ನಾನೊಬ್ಬ ಮೇಷ್ಟ್ರಾಗಿ, ಖಜಾನೆ ಇಲಾಖೆ ನೌಕರನಾಗಿ, ಪಬ್ಲಿಷರಾಗಿ ಒಂದು ರೀತಿಯ ವ್ಯಾಪಾರೀಕರಣದ ಸುಳಿಯೊಳಗೆ ಸಿಗಾಕೊಂಡಿದ್ದೆ. ಕೊನೆಗೆ ನನಗೆ ಅನ್ನಿಸ್ತು, ನನಗಿದ್ದ ಒಬ್ಬಳೇ ಮಗಳು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಪಡ್ಕೊಂಡ್ಳು, ಜರ್ನಲಿಸಮ್ ಫೀಲ್ಡ್ಗೆ ಹೋದ್ಳು. ಅದಾದಮೇಲೆ ನಾನೇನು ಮಾಡೋದು ಅನ್ನೋದು ಪ್ರಶ್ನೆ ಬಂತು. ಏನು ಮಾಡೋದು ಅಂತ ಅಂದಾಗ ನನ್ನ ಊರಿಗೆ ನಾನು ವಾಪಸ್ ಹೋಗಬೇಕು ಅಂತ ನನಗೆ ಅನ್ನಿಸ್ತು. ಈಗ ನನ್ನ ಊರು ಇಲ್ಲಿಂದ 6 ಕಿಲೋಮೀಟ್ರ್ ದೂರದಲ್ಲಿ. ನನ್ನ ಊರಿಗೆ ಹೋಗಬೇಕು ಅಂದಾಗ ನನ್ನ ಊರು ಸುತ್ತಮುತ್ತ ಜಮೀನಿನ ಬೆಲೆ ತುಂಬ ಗಗನಕ್ಕೆ ಇರುತ್ತೆ. ನಾನು ಅಷ್ಟೊಂದು ಹಣ ಕೊಟ್ಟು ತಗೊಳ್ಳೆ ಶಕ್ತಿ ನನಗಿರಲಿಲ್ಲ. ಕಡೆಗೆ ಇಲ್ಲಿಗೆ ಬಂದಾಗ ಯಾರೋ ಸ್ನೇಹಿತರು ಇಲ್ಲೊಂದು ಸ್ವಲ್ಪ ಜಾಗ ಇದೆ ನೋಡಿ ಅಂತಂದರು. ನೋಡಿದೆ, ನನಗೆ ಇಷ್ಟ ಆಯಿತು. ಈ ಜಾಗ ಬಂದು ನಿಂತ್ಕೊಂಡು ಕೂಡಲೇ ಮೊದಲ ನೋಟಕ್ಕೇ ನಾನು ಮಾರು ತೊಗೊಂಡೆ. ತೊಗೊಂಡ್ಮೇಲೆ ಇಲ್ಲೇನು ಮಾಡೋದು ಅಂತ ಯೋಚನೆ ಮಾಡುವಾಗ ಥಿಯೇಟ್ರನ್ನ ಬ್ಯಾಕ್ಗ್ರೌಂಡ್ ಇರೋದರಿಂದ ನನಗೆ ಒಂದಿಷ್ಟು ಬರೆಯೋದ್ರಿಂದ ನನ್ನ ಬರವಣಿಗೆಗೆ ಅನುಕೂಲ ಆಗುತ್ತೆ. ಪೀಸ್ ಆಫ್ ಮೈಂಡು, ಕೊನೆಯ ದಿನಗಳನ್ನ ಇಲ್ಲಿ ಕಳಿಬೇಕು ಅನ್ನೋ ಉದ್ದೇಶದಿಂದ ಇಲ್ಲೇನಾದರೂ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಬೇಕು ಅಂತೇಳಿ ಶುರು ಮಾಡಿದೆ. 2015 April 11ಕ್ಕೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಶುರುವಾಗಿದೆ.
ಇಲ್ಲಿವರೆಗೆ ಸುಮಾರು 4.5 ವರ್ಷಗಳಾಗ್ತಾಯಿದೆ. ಸೊ ತುಂಬ ಏರುಪೇರುಗಳನ್ನು ಮತ್ತು ಸುತ್ತಮುತ್ತಲು ಜನರ ತೊಂದರೆ ತೊಡಕುಗಳನ್ನೆಲ್ಲವನ್ನ ನಿವಾರಣೆ ಮಾಡಿಕೊಂಡು ಫೈನಲಿ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು. ಯಾಕೆಂತಂದರೆ ಸ್ಥಳೀಯ ನಾನಾಗಿರೋದ್ರಿಂದ ಎಲ್ಲ ಹರ್ಡಲ್ಸ್ನೂ ದಾಟ್ಕೊಂಡು ಬಂದೆ, ಕಟ್ಟದೆ. ಕಟ್ತಾ ಇದ್ದ ಹಾಗೆಯೇ ಅನೇಕ ಜನರು ನನ್ನ ಜೊತೆಗೆ ಸೇರಿದ್ರು. ಏನಾದರೂ ಮಾಡೋಣ ಅಂದರು. ಇಫ್ರೋ ಅಂತೇಳಿ ಒಂದು ಸಂಸ್ಥೆ ಆರಂಭ ಮಾಡಿದೆ, ಇಂಡಿಯನ್ ಫೋಕ್ಲೋರ್ ರಿಸರ್ಚರ್ಸ್ ಆರ್ಗನೈಸೇಷನ್ ಅಂತ. ಸೊ ಅದ್ರ ಮುಖಾಂತರ ಫೋಕ್ಲೋರ್ ಕಡೆ ಹೆಚ್ಚು ಗಮನ ಕೊಟ್ಕೊಂಡು ಜಾನಪದ ವಿಶ್ವವಿದ್ಯಾಲಯ ಅದರ ಅಫಿಲಿಯೇಷನ್ ತಗೊಂಡು ಎರಡು ಕೋರ್ಸನ್ನು ಕೂಡ ಈಗ ಆರಂಭ ಮಾಡಿದ್ದೀನಿ. ಈ ಶಿಬಿರದ ಕುರಿತು ಬೈರೇಗೌಡ, ಮಕ್ಕಳ ಪಾಲ್ಗೊಳ್ಳುವಿಕೆ ಅದ್ಭುತವಾಗಿತ್ತು ಎಂದು ತೃಪ್ತಿ ವ್ಯಕ್ತಪಡಿಸುತ್ತಾರೆ. ಸಂಚಾರಿ ಥಿಯೇಟರ್ನವರು ಮಂಗಳ ಮೇಡಮ್ ಬಂದು ಕೇಳಿದ್ರು ಹೀಗೆ ನಾವು ಮಾಡ್ಬೋದು ಅಂತೇಳಿ. ಅದಕ್ಕೆ ಮೂಲ ಕಾರಣ ಗಜಾನನ ನನ್ನ ಜೊತೆಲಿ ಕೆಲಸ ಮಾಡಿದ್ದೆ 20 ವರ್ಷಗಳ ಹಿಂದೆ. ನಾವು ಜಾನಪದ ಲೋಕದಲ್ಲಿ ಕ್ಯಾಂಪ್ ಮಾಡಿದಾಗ ಗಜಾನನ ಅದರ ಡೈರೆಕ್ಟರ್ ಆಗಿದ್ದ. ಈ ಜಾಗ ನೋಡಿದ ಕೂಡಲೇ ಆತ ತುಂಬ ಮಾರುಫ್ ಅದ, ಇಲ್ಲ ನಾವು ಇಲ್ಲೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ 15 ದಿವಸ ಹಿಂದೆ ಬಂದರು. ಬರೋವಾಗ ಹೊಸಬರಾಗಿ ಬಂದರು. ಇವತ್ತು ಅವರೆಲ್ಲ ಬಿಟ್ಟು ಹೋಗ್ತಾಯಿದ್ದಾರೆ, ಅದೊಂದು ನೋವಿದೆ. ಆದರೆ ಅಷ್ಟು ಮಕ್ಕಳು, ಅಷ್ಟು ರಿಸೋರ್ಸ್ ಪರ್ಸನ್ಸ್ ಎಲ್ಲರೂ ಒಟ್ಟಿಗಿದ್ರಲ್ಲ, ಆ ಒಂದು ಖುಷಿ ಇದೆ. ಒಳಗೊಳ್ಳುವಿಕೆ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಇದೆಲ್ಲೂ ಹೊಸ್ತು ಮಕ್ಕಳಿಗೆ. ನಾನೆಲ್ಲೋ ಆ ಗುಡ್ಡ ಬೆಳೆಸ್ಕೊಂಡು ಕರ್ಕೊಂಡು ಹೋಗುವಾಗ ತುಂಬ ಎಂಜಾಯ್ ಮಾಡೋರು, ಕತೆ ಹೇಳುವಾಗ ಕುತೂಹಲದಿಂದ ಕೇಳ್ತಿದ್ರು. ಆಮೇಲೆ ಇಲ್ಲಿ ಸುತ್ತಮುತ್ತ ಸಿಗುವಂಥ ಪ್ರದೇಶಗಳ ಕುರಿತಂತೆ ಇರುವಂಥ ಐತಿಹ್ಯಗಳು ಇತ್ಯಾದಿಗಳನ್ನ ಆ ಮಾಹಿತಿ ಕೊಡುವಾಗ ತುಂಬ ಆಸಕ್ತಿಯಿಂದ ಕೇಳ್ತಿದ್ರು. ಅದನ್ನೆಲ್ಲ ಬಂದು ತಾವೇ ನೋಟ್ ಮಾಡ್ತಿದ್ರು, ಚಿತ್ರಗಳನ್ನ ಬಿಡಿಸಿದ್ರು. ಒಂದು ಕತೆ ಹೇಳಿದ್ರೆ ಆ ಕತೆಗೆ ಚಿತ್ರಗಳನ್ನ ಬಿಡಿಸ್ತಾಯಿದ್ರು. ಸೊ ಹೀಗಾಗಿ ಅವರ ಒಳಗೊಳ್ಳುವಿಕೆ, ಆಸಕ್ತಿ ಇವೆಲ್ಲವೂ ಏನು ಮಾಡ್ತು ಅಂತಂದರೆ ವಾಸ್ತವವಾಗಿ ಅವರ ಮೂಲವನ್ನೇ ಮರೆಸೋ ಅಷ್ಟರ ಮಟ್ಟಿಗೆ ಈ ಕ್ಯಾಂಪು ಆಕ್ರಮಿಸ್ಕೊಂಡಿದೆ ಅಂತ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಮಕ್ಕಳು ಯಾರೂ ಹೇಳಲಿಲ್ಲ ನನಗೆ ಮಾತನ್ನು, ಬಟ್ ಅವರ ಇನ್ವಾಲ್ವ್ಮೆಂಟ್ ಇತ್ತಲ್ಲ ಅದು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಬರೆದ ನಾಟಕ ಇದೆಯಲ್ಲ, ಆ ನಾಟಕ ಏನಾಗಿದೆ ಅಂತಂದರೆ ಈ ಭಾಗದ ಈ ಪರಿಸರದ ಸುತ್ತಮುತ್ತನೇ ಇರುವಂಥದ್ದು. ನಿಮಗೆ ಇಡೀ ನಾಟಕವನ್ನು ಓದಿದ್ರೆ ಈ ಭಾಗದಲ್ಲಿ ಏನೇನು ಬರುತ್ತೆ, ಕೆರೆ ಏನು ಬರುತ್ತೆ, ಗುಡ್ಡ ಏನು ಬರುತ್ತೆ, ಹಳ್ಳಿಗಳೇನು ಬರ್ತವೆ, ಆ ಹೆಸರುಗಳೆಲ್ಲ ಇಲ್ಲಿ ಬರ್ತವೆ. ಇಲ್ಲಿನ ವ್ಯಕ್ತಿಗಳನ್ನೇ ನಾನು ಆಧಾರವಾಗಿ ಇಟ್ಕೊಂಡು ನಾಟಕವನ್ನು ರಚನೆ ಮಾಡಿದೆ. ಅದೇ ನಾಟಕವನ್ನು ಅಭ್ಯಾಸ ಮಾಡಲಿಕ್ಕೆ ಇಲ್ಲಿ ತಗೊಂಡ್ರೆ ಅದೊಂದು ಖುಷಿ ಇದೆ. ಬಟ್ ಆ ನಾಟಕದಲ್ಲಿ ಕೂಡ ಭಾಷೆ ಬಗ್ಗೆ ಸ್ವಲ್ಪ ಭಯ ಇತ್ತು, ಹೇಗೆ ಮಾಡ್ತಾವೆ ಮಕ್ಕಳು, ಅದು ಅರ್ಥ ಆಗುತ್ತೋ ಇಲ್ವೋ, ಮಾತಾಡ್ತಾರೆ ಇಲ್ವೋ, ನಾಲ್ಗೆ ಅವಳು, ಅವೆಲ್ಲ ಸುಳ್ಳು. ಮಕ್ಕಳು ಅದೆಲ್ಲವನ್ನ ಸುಳ್ಳು ಮಾಡೋದು, ನಮ್ಮ ಯಾವ ಆತಂಕಗಳಿದ್ದೋ ಆ ಎಲ್ಲವನ್ನು ಸುಳ್ಳು ಮಾಡಿದ್ರು. 15 ದಿವಸದಲ್ಲಿ ಮಕ್ಕಳಲ್ಲಿ ಒಬ್ಬರಿಗಾದರೂ ಒಂದು ಸಣ್ಣ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಬರಲಿಲ್ಲ. ಯಾರಿಗೂ ಕೂಡ ಕೆಮ್ಮಿಂದ ಹಿಡಿದು ಜ್ವರ ಇರ್ಬೋದು ಎಂಥದ್ದು ಇಲ್ಲ, ಆರಾಮಾಗಿರ್ತಾರೆ, ಓಡಾಡ್ಕೊಂಡಿರ್ತಾರೆ. ನಾವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಹೇಳ್ಕೊಡ್ತೀವಿ, ಉಳಿದಂತೆ ಫ್ರೀ ಬಿಡ್ತೀವಿ. ಅವರದೇ ಆದ ಓಡಾಟ, ಕಿಚ್ಚಾಟ, ಗದ್ದಲ ಎಲ್ಲವನ್ನೂ ಮಾಡಿಕೊಂಡು ಒಂದು ಮನೆಯಲ್ಲಿದ್ದಾಗೆ ಇದ್ದಾರೆ. ಇವತ್ತು ಆ ಮನೆ ಖಾಲಿ ಆಗ್ತಾ ಇದೆ, ಅದೊಂದು ಬೇಸರ ಇದೆ. ಮಕ್ಕಳ ಶಿಬಿರದ ಸಮಾರೋಪದಂದು ಬೈರೇಗೌಡ ಅವರೇ ರಚಿಸಿರುವ, ಮಂಗಳ ಅವರು ನಿರ್ದೇಶಿಸಿದ, ಎಲೆನಕ್ಕೂ ಅಡಿಕೆ ಮಾತಾಡಿ ಸುಣ್ಣ ಕುಣಿದಾಗ ನಾಟಕವನ್ನು ಶಿಬಿರದ ಮಕ್ಕಳು ಪ್ರದರ್ಶಿಸಿದರು. ಅದಕ್ಕಿಂತ ಮೊದಲು ಮಕ್ಕಳು ತೇರು ಎಳೆದರು, ಹಲಗೆ ಜಾಗಟೆಯ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ನಗರದ ಗಿಜಿಗಿಡುವ ವಾತಾವರಣದಿಂದ ದೂರ, ಹೀಗೆ ಒಟ್ಟಿಗೆ ಬದುಕಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ, ಸಹಾಯ ಪಡೆದುಕೊಳ್ಳುತ್ತಾ, ಸ್ಥಳೀಯ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾ ಮಕ್ಕಳು ಬದುಕಿದ್ದು ಮಕ್ಕಳಿಗೆ ಹೊಸ ಆತ್ಮವಿಶ್ವಾಸ ಹಾಗೂ ಚೈತನ್ಯ ನೀಡಿದೆ.